गुड मॉर्निंग डियर स्टूडेंट्स एंड पेरेंट्स वीडियो भाला स्पेशल आगे पॉइंट अरे पॉइंट भाला मुख्यवाद वीडियो कंप्लीट आगे वाच सो टोटली मूर पॉइंट्स कवर मारते इंजीनियर सीट बगे डिस्कस मारते सेकंड रिजर्वेशन पॉलिसी बगे डिस्कस मारते ओके आमले फाइनली कट ऑफ एनागुत्ते अदर बगे ब्रीफ आगे डिस्कस मारना मूरने पॉइंट होगा बेड फर्स्ट पॉइंट करेक्ट आगे नोडिकोळ्ळि फर्स्ट पॉइंट इंजीनियरिंग सीट्स डिक्रीज आगे निम्गे गोत्तिरोदे मोदलु ओंदु सीट मैट्रिक्स बिट्टिद्रोदु टेंटेटिव इत्तु ओके एक्चुअली कॉलेज संबंध पट्टे अब ना नोडल जनरली पब्ली हाकि बट नहीं सेकेंड सीट मैट्रिक्स नोड़ा बहुत दुड बदलाने आलमोस्ट अंदर 9000 सीटल दुड डिफ्रेंस बंदे डिफ्रेंस अद्कप अरे ऐन कॉलेज अद्क संबंध पट्टे नो ऑब्जेक्शन सर्टिफिकेट प्रोवाइड संबंध पट्ट डॉक्यूमेंट्स प्रोवाइड अईन पार्टिसिपेट मे एलिजिबल आगे एलिजिबल आगे सो अदे कारण आलमोस्ट अल डिक्रीज आगे ऐनप नेक्स्ट ऐन अंतर्रे सीट डिक्रीज आगोद कारण के अदे पार्टिसपेट मे बेटे याकंद्रे सह डाक्युमेंट्स प्रोवाइड यहाँ न्यू डाक्युमेंट्स प्रोवाइड अदे रीति इंजीनियरिंग कॉलेज संबंध पट्ट डाक्युमेंट्स प्रोवाइड एलिजिबल आगोद सो नेक्स्ट ऐन एलीवरेगू संबंध पट डाक्युमेंट प्रोवाइड अलीवरेगू एलिजिबल आगोद आ सीट मैट्रिक्स अरे कॉलेज संबंध पट्टे सीट मैट्रिक्स अवेलेबल आगोद ओके सो एक्चुअली सीट मैट्रिक्स बरोद गवर्नमेंट बरोद के मुंदी प्रोसेस हाँ गे एम बी बी एस डेंटल मत के सी टी बं कोर्सस् सो ये नडस विचार बट ना हेल्ता ಒಮ್ಮೆ ಗವರ್ನಮೆಂಟ್ ಇಂದ ಸಪೋರ್ಟ್ ಸಿಕ್ಕರೆ ಅದಕ್ಕೆ ಸಂಬಂಧಪಟ್ಟ ಕಾಲೇಜುಗಳಿಂದ ಸಪೋರ್ಟ್ ಸಿಗಲ್ಲ ಕಾಲೇಜಿನಿಂದ ಸಪೋರ್ಟ್ ಸಿಕ್ಕರೆ ಗವರ್ನಮೆಂಟ್ ಇಂದ ಸಪೋರ್ಟ್ ಸಿಗೋದಿಲ್ಲ ಇವೆಲ್ಲ ಕಾರಣದಿಂದ ಯೂಸುಅಲಿ ಪ್ರತಿ ವರ್ಷನೂ ಕೆಗೆ ಒಟ್ಟಿಗೆ ಕೌನ್ಸಿಲಿಂಗ್ ನಡೆಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಈ ವರ್ಷ ನಡೆಸರ ಅನ್ಕೊಂಡಿದ್ದು ಏನಿ ನೋಡೋಣ ಇದಲ್ಲದೆ ಮತ್ತೆ ಮೇಲೆ ಅಗ್ರಿಗೆ ಮತ್ತೆ ಇಂಜಿನಿಯರಿಂಗ್ ಸಂಬಂಧಪಟ್ಟ ಮಾತ್ರ ಸೀಟ್ ಮ್ಯಾಟ್ರಿಕ್ಸ್ ಇದೆನ ಫಾರ್ಮಸಿ ಬೇಕಾಗುತ್ತೆ ಮತ್ತೆ ಮೇಲೆ ಬಿಎನ್ವೈ ಸಂಬಂಧಪಟ್ಟ ಹಾಗೆ ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ಬಂದಿಲ್ಲ ಸೋ ಹಾಗಾಗಿ ಡಿಲೇ ಆಗುವ ಸಾಧ್ಯತೆ ಇದೆ ಡಿಲೇ ಆಗೋದಕ್ಕೆ ರೀಸನ್ ಅಂದ್ರೆ ಅದೇ ಈಗ ಏನು ಮಾಡಬಹುದು ಕೆ ಹತ್ರ ಆಪ್ಷನ್ಸ್ ಏನಿದೆ ಮತ್ತೆ ಎಂಸಿಸಿ ಫಸ್ಟ್ ರೌಂಡ್ ಆಲ್ರೆಡಿ ಏನಪ್ಪ ಅಂದ್ರೆ ಕಂಪ್ಲೀಟ್ ಆಯ್ತು ಈಗ ಸೆಕೆಂಡ್ ರೌಂಡ್ ನಡೆಯುತ್ತೆ 7ನೇ ತಾರೀಕಿನಿಂದ ನಾವು ಅಟ್ ಲೀಸ್ಟ್ ಸೆಕೆಂಡ್ ರೌಂಡಿಗಾದರೂ ನಾವು ಅಲ್ಲಿ ಮ್ಯಾಚ್ ಹಾಕಬೇಕಾಗುತ್ತೆ ಸೋ ಇನ್ನೂ ಡಿಲೇ ಆಯ್ತು ಅಂತಂದ್ರೆ ನಡೆಯೋದಿಲ್ಲ ಅಂದ್ರೆ ಕಂಪಲ್ಸರಿ ಎಂ ಬಿ ಬಿ ಎಸ್ ಡೆಂಟಲ್ ನಡೆಸಲೇಬೇಕಾಗುತ್ತೆ ಕೆ ಹತ್ರ ಆಪ್ಷನ್ ಒಂದೇ ಎಂ ಬಿ ಬಿ ಎಸ್ ಡೆಂಟಲ್ ಕೌನ್ಸಿಲಿಂಗ್ ಸಪರೇಟ್ ಆಗಿ ಕ್ವಿಕ್ ಆಗಿ ನಡೆಸಬೇಕು ಒಂದು ವೇಳೆ ಈಗ ಇಂಜಿನಿಯರಿಂಗ್ ಕಾಲೇಜಸ್ಗಳು ಏನಿದೆ ನೋಡಿ ಎಲಿಜಿಬಲ್ ಆಗಿರುವುದಿಲ್ಲ ಅವೆಲ್ಲ ಒಂದು ವೇಳೆ ಪ್ರಾಪರ್ ಡಾಕ್ಯುಮೆಂಟ್ಸ್ ಪ್ರೊವೈಡ್ ಮಾಡಿಲ್ಲ ಅಂದ್ರೆ ಎಲಿಜಿಬಲ್ ಆಗಿಲ್ಲಪ್ಪ ಅಂತಂದ್ರೆ ಅದು ಎಲ್ಲಿವರೆಗೂ ಪ್ರೊವೈಡ್ ಮಾಡೋದಿಲ್ಲ ಅಲ್ಲಿವರೆಗೂ ಕೆಸಿಟಿ ಕೌನ್ಸಿಲಿಂಗ್ ನಡೆಸ ಹಾಗೆ ಇರೋದಿಲ್ಲ ಅಂದ್ರೆ ನಡೆಸಬೇಕು ಅಂದ್ರೆ ಈಗ ಪ್ರೆಸೆಂಟ್ ಎಲಿಜಿಬಲ್ ಆಗಿರುವಂತ ಕಾಲೇಜಸ್ ಗಳಿಗೆ ಮಾತ್ರ ನಡೆಸಬೇಕಾಗುತ್ತೆ ಹಾಗಾಗಿ ಕೆಇನ್ ಅಲ್ಲಿರೋ ಎರಡೇ ಆಪ್ಷನ್ ಒಂದು ಈ ಒಂದು ಪ್ರೋಸೆಸ್ ನ ಡಿಲೇ ಮಾಡಬೇಕಾಗುತ್ತೆ ಎಲ್ಲಿವರೆಗೂ ಇಂಜಿನಿಯರಿಂಗ್ ಆಗಲಿ ಉಳಿದಿರುವಂತ ಸೀಟ್ ಮ್ಯಾಟ್ರಿಕ್ಸ್ ಬರೋದಿಲ್ಲ ಅಲ್ಲಿವರೆಗೂ ಒಂದು ಎರಡೇ ಆಪ್ಷನ್ ಯುಜಿ ನೀಟ್ ಈ ಒಂದು ಆಲ್ ಇಂಡಿಯಾ ಕೋಟಾ ಜೊತೆ ಕರೆಕ್ಟ್ ಆಗಿ ಮ್ಯಾಚ್ ಆಗಬೇಕು ಅಂತಂದ್ರೆ ಕಂಪಲ್ಸರಿ ಏನು ನೋಡದೇನೆ ಎಂಬಿಬಿಎಸ್ ಮತ್ತು ಡೆಂಟಲ್ ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೆಸಬೇಕಾಗುತ್ತೆ ಎರಡೇ ಆಪ್ಷನ್ಸ್ ಇದೆ ನೋಡೋಣ ಏನು ವಿಚಾರ ಮಾಡ್ತಾರೆ ಅಂತ ಹೇಳಿ ಓಕೆ ಸೋ ಇದರ ಅರ್ಥ ಏನು ಅನ್ಕೋತಾ ಇದೀನಿ ಯಾಕೆ ಡಿಕ್ರೀಸ್ ಆಯಿತು ಅಂತ ಎರಡನೇ ಆಪ್ಷನ್ ಬಹಳ ಮುಖ್ಯ ಆಗಿರುವಂತದ್ದು ಎರಡನೇ ಪಾಯಿಂಟ್ ಮೆಡಿಕಲ್ ಸೀಟ್ ಆಗಲಿ ಡೆಂಟಲ್ ಆಗಲಿ ಅಂದ್ರೆ ಮತ್ತೆ ಇವನ್ ಕೆಸಿಟಿ ಆಗಲಿ ಈ ವರ್ಷ ಬಹಳ ದೊಡ್ಡ ಬದಲಾವಣೆ ಅಂತ ನೋಡ್ತೀರಾ ಏನು ಅಂತಂದ್ರೆ ಆಸ್ ಪರ್ ದ ರೂಲ್ ಏನು ನೋಡಬಹುದು ಇಲ್ಲಿ ಮೊದಲೇ ಜನರಲ್ ಮೆರಿಟ್ ಅಂದ್ರೆ ಒಂದು ರಿಸರ್ವೇಷನ್ ಪಾಲಿಸಿ ಇದನ್ನ ಫಾಲೋ ಮಾಡ್ತಾ ಇದ್ರು 2023 ಅಲ್ಲಿ ಬದಲಾವಣೆ ಆಗಿದೆ ಸೊ ಬಹಳ ಒಂದು ದೊಡ್ಡ ಹೊಡೆತ ಅಂದ್ರೂ ತಪ್ಪಿಲ್ಲ ಬಟ್ ಕೆಲವರಿಗೆ ಬೆನಿಫಿಟ್ ಆಗುತ್ತೆ ಕೆಲವು ಕ್ಯಾಟಗರಿಗೆ ಬೆನಿಫಿಟ್ ಆಗೋದಿಲ್ಲ ಜನರಲ್ ಮೆರಿಟ್ 50% ಇತ್ತು ಅಂದ್ರೆ 1747 ಸೀಟುಗಳು ಅವೈಲೇಬಲ್ ಆಗ್ತವು ಜಿಎಂ ಜಿಎಂಕೆ ಜಿಎಂಆರ್ ಅಲ್ಲಿ ಆಡ್ ಮಾಡಿ ಹೇಳ್ತೇನೆ ಅದೇ 2A 515% 2B 4 3B ಅಂದ್ರೆ 5% ಉಳಿದಿದ್ದು 15% ಎಸ್ಟಿ 3% ಇತ್ತು ಇದು 2023 ಸಂಬಂಧ 22 ಸಂಬಂಧ ಇಲ್ಲಿವರೆಗೆ ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಆಕ್ಚುಲಿ 2A ಮತ್ತೆ ಈ ಒಂದು ಎಸ್ಟಿ 15% ಆಮೇಲೆ ಇದು 3B 4% 5% ಉಳಿದಿದ್ದೆಲ್ಲ 4% 50% ಈ ರೀತಿ ಆಕ್ಚುಲಿ ಪಾಲಿಸಿನ ಸೀಟ್ ಮ್ಯಾಟ್ರಿಕ್ಸ್ ಆಗಿ ಯೂಸ್ ಮಾಡ್ತಾ ಇದ್ರು ಈಗ ಏನಾಗಿದೆಪ್ಪ ಅಂದ್ರೆ 2023 ನಲ್ಲಿ ಎಸ್ಟಿ ಕ್ಯಾಟಗರಿ 15% ಏನಿತ್ತು 2% ಇನ್ಕ್ರೀಸ್ ಮಾಡಿ 17 ಆಗಿದೆ ಓಕೆ ಇನ್ನೊಂದು ದೊಡ್ಡ ಬದಲಾವಣೆ ಎಸ್ಟಿ ನಲ್ಲಿ 3 ಇತ್ತು ಈಗ 4% ಇನ್ಕ್ರೀಸ್ ಮಾಡಿ ಟೋಟಲ್ 7% ಆಗಿದೆ ಸೊ ಮತ್ತೆ ಈ ಒಂದು ಪರ್ಸೆಂಟೇಜ್ ಅಂದ್ರೆ ಎಸ್ಟಿ ಮತ್ತು ಎಸ್ಟಿ ಅಲ್ಲಿ ಇನ್ಕ್ರೀಸ್ ಆಗಿದೆ ಅಂದ್ರೆ ಯಾವುದೇ ಬೇರೆ ಕ್ಯಾಟಗರಿ ಅಂಡರ್ ಲಿಂದ ಡಿಕ್ರೀಸ್ ಮಾಡಂಗಿರೋದಿಲ್ಲ ಟೋಟಲಿ ದಿ ಎಫೆಕ್ಟ್ಸ್ ಆನ್ ಜನರಲ್ ಮೆರಿಟ್ 50% ಇದ್ದುದು ಈಗ ಅದು ಆಯ್ತು 43% ಸೊ ಅದರಿಂದ ಸೀಟ್ ಅಲ್ಲಿ ನೋಡಬಹುದು ಮೊದಲು 1747 ಸೀಟ್ ಆಗಿದ್ರೆ ಈಗ ನಿಮ್ಮ ಹತ್ರ 1630 ಸೀಟುಗಳು ಜನರಲ್ ಮೆರಿಟ್ ಅಲ್ಲಿ ಲಭ್ಯವಾಗ್ತವೆ ಜನರಲ್ ಮೆರಿಟ್ ಅಂದ್ರೆ ಎಲ್ಲಾ ಕ್ಯಾಟಗರಿಗೂ ಸಂಬಂಧಪಟ್ಟಿರುವಂತದ್ದು ಹೆಂಗಂತ ನಾನು ನಿಮಗೆ ಹೇಳ್ತೇನೆ ವೇಟ್ ಮಾಡಿ
ಎಸ್ಸಿ ನಲ್ಲಿ 524 ಸೀಟುಗಳು ಲಭ್ಯವಿದ್ದು ಈಗ ಈ ಒಂದು ಇನ್ಕ್ರಿಮೆಂಟ್ ನಿಂದಾಗಿ 630 ಸೀಟುಗಳಲ್ಲಿ ಲಭ್ಯವಾಗ್ತವೆ ಮತ್ತೆ ನಾವು ಎಸ್ಟಿ ಕ್ಯಾಟಗರಿಯನ್ನ ಅಬ್ಸರ್ವ್ ಮಾಡಿದಾಗ 3% 105 ಸೀಟುಗಳು ಮಾತ್ರ ಇದ್ದು ಈಗ 260 ಸೀಟುಗಳು ಇವೆ ಓಕೆ ಅಂದ್ರೆ ಇವೆಲ್ಲ ಸೀಟುಗಳನ್ನ ಇದೆ ಆಕ್ಚುಲಿ ಜನರಲ್ ಮೆರಿಟ್ ಅನ್ನಿಂದ ಇಲ್ಲಿಗೆ ಹಾಕಿರುವಂತದ್ದು ಸೋ ಇದರದು ಏನು ಎಫೆಕ್ಟ್ ಆಗುತ್ತೆ ಸೋ ನೋ ಡೌಟ್ ಜನರಲ್ ಮೆರಿಟ್ ಗೆ ಹೊರತ ಬಿಡ್ತ ಅಂದ್ರೆ ಜಿಎಂ ನಲ್ಲಿ ಡೆಫಿನೆಟ್ಲಿ ಕಟ್ ಆಫ್ ಹೈ ಆಗಲೇಬೇಕಾಗುತ್ತೆ ಸೋ ಯಾವ ರೀತಿ ಇದು ನಿಮಗೆ ಅರ್ಥ ಆಯ್ತು ಅನ್ಕೋತಾ ಇದೀನಿ ಈ ರೀತಿ ಅಂದ್ರೆ ಬದಲಾವಣೆ ಆಗಿರೋದ್ರಿಂದ ನೀವು ಸೀಟ್ ಅಲ್ಲಿ ಏನಾದರೂ ಡಿಕ್ರೀಸ್ ಕಾಣ್ತೀರಾ ಅಂತಂದ್ರೆ ಅದಕ್ಕೆ ಕಾರಣ ಏನಂದ್ರೆ ಇದರಲ್ಲಿ ದೊಡ್ಡ ಬದಲಾವಣೆ ಹೈಕೋರ್ಟ್ ನಿಂದ ಆದೇಶ ಬಂದಿರುವಂತದ್ದು ಎಸ್ಸಿ ಮತ್ತು ಎಸ್ಟಿ ಅಲ್ಲಿ ರಿಸರ್ವೇಷನ್ ಪಾಲಿಸಿಯಲ್ಲಿ 2% ಹೈಕ್ ಆಗಿದೆ ಎಸ್ಸಿ ಎಸ್ಟಿ ನಲ್ಲಿ 4% ಇಂಟ್ರೆಸ್ಟ್ ಟೋಟಲಿ 17 ಮತ್ತಿದ್ದು 7% ಹಾಗಾಗಿ ಎಸ್ಟಿ ವಿದ್ಯಾರ್ಥಿಗಳಿಗೆ ಮತ್ತು ಎಸ್ಸಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಓಕೆ ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ ಅದು ಸೋ ಏನೆಲ್ಲ ಬದಲಾವಣೆ ಇದೆ ಆ ರೀತಿ ಅಂತೇಳಿ ಈಗ ಥರ್ಡ್ ಪಾಯಿಂಟ್ಗೆ ಹೋಗೋಣ ಥರ್ಡ್ ಪಾಯಿಂಟ್ ಅಲ್ಲಿ ಏನಿದೆ ಕಟ್ ಆಫ್ ಏನಾಗುತ್ತೆ ನೋ ಡೌಟ್ ಲಾಜಿಕಲಿ ಇನ್ಕ್ರೀಸ್ ಆಗಿ ಆಗುತ್ತೆ ಈ ಒಂದು ಹೊಸ ಕಾಲೇಜ್ ಬಂದರೂ ಸಹ ನೋಡ್ಬೋದು ನೀವು ಜಿ ಎಂ ಎಲ್ ಸಿ ಡಿಕ್ರೀಸ್ ಆಗಿದೆ ಓಕೆ ಒಂದು ಜಿ ಆರ್ ಮೆಡಿಕಲ್ ಕಾಲೇಜ್ ಹೋಗಿರುವಂಥದ್ದು ಮತ್ತು ಹೊಸ ಕಾಲೇಜ್ ಬಂದರೂ ಸಹ ಡಿಕ್ರೀಸ್ ಆಗಿದೆ ಸೊ ಏನಾಗ್ಬೋದು ಈಗ ಕಟ್ ಆಫ್ ನೋ ಡೌಟ್ ಈಸಿಲಿ ಇನ್ಕ್ರೀಸ್ ಆಗಲೇಬೇಕು ಪ್ರತಿ ವರ್ಷ ಇನ್ಕ್ರೀಸ್ ಆಗ್ತಾ ಇತ್ತು ಈಗ ಇನ್ನೂ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ ಸೊ ಈಗ ಒಂದು 5 ಮಾರ್ಕ್ಸಲ್ಲಿ ಡಿಫ್ರೆನ್ಸ್ ಬಂದರೆ ಸುಮಾರು 8ರಿಂದ 10 ಅಂಕಗಳ ಒಂದು ಡಿಫ್ರೆನ್ಸ್ ಬರ್ಬೋದು ಅಂತ ನನ್ನ ಅನಿಸಿಕೆ ಯಾವ ರೀತಿ ಕಟ್ ಆಫ್ ಈಸಿಲಿ ಇನ್ಕ್ರೀಸ್ ಆಗುತ್ತೆ ನೋಡ್ಬೋದು ಅಲ್ಲಿ ಸಾಫ್ಟ್ವೇರ್ ಯಾವಾಗಲೂ ಹೇಳಿದ್ದೇನೆ ಯಾವುದೇ ಒಂದು ಕಾಲೇಜ್ ತೆಗೆದುಕೊಂಡಾಗ ಫಸ್ಟ್ ಸೀಟ್ ಫಿಲ್ ಆಗೋದು ಅಂದರೆ ಫೇಸ್ ಒನ್ ಬಿಟ್ಬಿಡ್ತೀನಿ ಸ್ಪೆಷಲ್ ಕ್ಯಾಟಗರಿ ಹೇಳ್ತಾ ಇಲ್ಲಿ ಜನರಲ್ ಏನಪ್ಪ ಅಂದ್ರೆ ಫಸ್ಟ್ ಜಿ ಎಂ ಸೀಟ್ ಫಿಲ್ ಆಗುತ್ತೆ ಜಿ ಎಂ ಸೀಟ್ ಅಂದ್ರೆ ಆ ವಿದ್ಯಾರ್ಥಿ ಜನರಲ್ ಮೆರಿಟ್ ಆಗ್ಬೇಕಂತ ಯಾವುದೇ ಕ್ಯಾಟಗರಿ ಇರಲಿ ಓಕೆ ಫಾರ್ ಎಕ್ಸಾಂಪಲ್ ನನ್ನ ಕ್ಯಾಟಗರಿ ಏನಂದ್ರೆ 2A ನಂದು 71,200 ಸೀಟ್ ಇದೆ ನಾನು ಎಕ್ಸ್ ಅನ್ನೋ ಒಂದು ಕಾಲೇಜಿಗೆ ಯೂಸಲಿ ಆಪ್ಟ್ ಮಾಡಿದ್ದೇನೆ ಸೆಲೆಕ್ಟ್ ಮಾಡಿದ್ದೇನೆ ಸೊ ಒಂದ್ ವೇಳೆ ಈ ಒಂದು ಜನರಲ್ ಮೆರಿಟ್ ಸೀಟ್ ಫಿಲ್ ಮಾಡ್ತಾ ಸಾಫ್ಟ್ವೇರ್ ಆಕ್ಚುಲಿ ಇದನ್ನ ಫಿಲ್ ಮಾಡುತ್ತೆ ನನ್ನ ರ್ಯಾಂಕಿಂಗ್ ಬಂದಾಗ ಸಾಫ್ಟ್ವೇರ್ ಚೆಕ್ ಮಾಡಿದಾಗ ಇಲ್ಲಿ ಅವೈಲೇಬಲ್ ಇತ್ತು ಅಂದ್ರೆ ನನಗೆ ಇಲ್ಲಿ ಸೀಟ್ ಅವೈಲೇಬಲ್ ಆಗುತ್ತೆ ಜನರಲ್ ಮೆರಿಟ್ ಅಲ್ಲಿ ಓಕೆ ಅಂದ್ರೆ ನನ್ನ ನಂದು ಆಕ್ಚುಲಿ ಕ್ಯಾಟಗರಿ 2A ಇದ್ದರೂ ಸಹ ನಾನು ತೆಗೆದುಕೊಂಡಿರುವಂತಹ ಸೀಟ್ ಜನರಲ್ ಮೆರಿಟ್ ಅಲ್ಲಿ ಬಟ್ 2A ಏನ್ ಫೆಸಿಲಿಟಿ ಬೇಕು ಅದನ್ನು ಸಿಕ್ಕಿರುತ್ತೆ ಸ್ಪೆಷಲಿ ಎಸ್ಸಿ ವಿದ್ಯಾರ್ಥಿಗಳಾಗಿದ್ದು ಜನರಲ್ ಮೆರಿಟ್ ಅಲ್ಲಿ ಸಿಕ್ಕರೆ ಸೀಟ್ ಫೀ ಸ್ಟ್ರಕ್ಚರ್ ಎಸ್ಸಿಗೆ ಸಂಬಂಧಪಟ್ಟಂಗಿರುತ್ತೆ ಸೀಟ್ ಅಲಾಟೆಡ್ ಇನ್ ದ ಜನರಲ್ ಮೆರಿಟ್ ಓಕೆ ಬಿಕಾಸ್ ಆಫ್ ಗುಡ್ ರ್ಯಾಂಕಿಂಗ್ ಸೊ ಆ ಸಂದರ್ಭದಲ್ಲಿ ನನಗೆ 2A ಇದ್ರು 2A ನಲ್ಲಿ ಸೀಟ್ ಸಿಗೋದಿಲ್ಲ ಯಾಕಂದ್ರೆ ನನ್ನ 2A ಅಲ್ಲಿರುವಂತಹ ಸೀಟು ಬೇರೆ 2A ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ ಈಗ ಪ್ರೆಸೆಂಟ್ ಸಿಚುವೇಶನ್ ಏನಾಯ್ತು ಈ ಸೀಟ್ಗಳು ಡಿಕ್ರೀಸ್ ಆಗಿದೆ ಈ ಸೀಟ್ಗಳು ಡಿಕ್ರೀಸ್ ಆಯ್ತು ಆಯ್ತಾ ನನ್ನ ರ್ಯಾಂಕಿಂಗ್ ಬಂದಾಗ ಓಕೆ 7,202 ನನ್ನ ರ್ಯಾಂಕಿಂಗ್ ಬಂದಾಗ ಇಲ್ಲಿ ನನಗೆ ಸೀಟ್ ಅಂತ ಅವೈಲೇಬಲ್ ಆಗೋದಿಲ್ಲ ಅವಾಗ ಸಾಫ್ಟ್ವೇರ್ ಏನ್ ಮಾಡುತ್ತೆ ಸೀದಾ 2AGಗೆ ಜಂಪ್ ಮಾಡುತ್ತೆ ಸೊ ಅಂದ್ರೆ ಆಟೋಮೆಟಿಕ್ಲಿ ಜನರಲ್ ಮೆರಿಟ್ ಅಲ್ಲಿ ಕಟ್ ಆಫ್ ಹೈ ಆಯ್ತು ಓಕೆ 2AG ನಲ್ಲಿ ನಾನು ಇದನ್ನ ಫಿಲ್ಅಪ್ ಮಾಡಿದ್ನಂದ್ರೆ ಆಟೋಮೆಟಿಕ್ಲಿ ಇಲ್ಲಿನೂ ಸಹ ಏನಾಗುತ್ತೆ 2AG ನಲ್ಲಿ ಇಲ್ಲಿನೂ ಸಹ ಸೀಟ್ ಇದು ಕಟ್ ಆಫ್ ಏನಾಗುತ್ತೆ ಹೈ ಆಗುತ್ತೆ ಒಂದ್ ವೇಳೆ ಜನರಲ್ ಮೆರಿಟ್ ಅಲ್ಲಿ ಸೀಟ್ ಇದ್ದಾಗ ಏನಾಗ್ತಿತ್ತು ಅಂತಂದ್ರೆ ನನಗೆ ಇಲ್ಲೇ ಸೀಟ್ ಅಲಾಟ್ ಆಗಿತ್ತು ಅಂದ್ರೆ ನನ್ನ ನಂತರ ಬರುವಂತಹ 2A ಕ್ಯಾಟಗರಿ ವಿದ್ಯಾರ್ಥಿಗಳು ಇಲ್ಲಿ ಅವಕಾಶ ಬಹಳಷ್ಟು ಸಿಗ್ತಾ ಇತ್ತು ಓಕೆ ಈಗ ನಾನೇ ಒಂದು 2A ಕ್ಯಾಟಗರಿಯಲ್ಲಿ ಹೋಗಿದ್ದೀನಿ ಅಂತಂದ್ಮೇಲೆ ಅದರಲ್ಲಿ ಸೀಟ್ ಪಡ್ಕೊಂಡು ಆಟೋಮೆಟಿಕ್ಲಿ ಕಟ್ ಆಫ್ ಹೈ ಆಗುತ್ತೆ ನಾನು ಜಿ ಎಂ ನಲ್ಲಿ ಸೀಟ್ ತೆಗೆದುಕೊಂಡ್ರೆ 2A ನಲ್ಲಿರುವಂತಹ ಸೀಟ್ನ 2A ನಲ್ಲಿ ಬರುವಂತಹ ಬೇರೆ ವಿದ್ಯಾರ್ಥಿ ತೆಗೆದುಕೊಳ್ತಿದ್ದ ಕಟ್ ಆಫ್ ಈಸಿಲಿ ಜರ ಡೌನ್ ಆಗ್ತಾ ಇತ್ತು ಸೊ ನೋ ಡೌಟ್ ಇಟ್ ಎಫೆಕ್ಟ್ಸ್ ಓಕೆ ಸೊ ನೀವು ನೋಡ್ಬೋದು ಆಲ್ಮೋಸ್ಟ್ ಈ ಸಲ ಕಟ್ ಆಫ್ ಹೈ ಅಂತ ಆಗುತ್ತೆ ಈ ಒಂದು ದೊಡ್ಡ ಬದಲಾವಣೆಯಿಂದ ನೋ ಡೌಟ್ ಯಾಕಂದ್ರೆ ಫಾಲೋ ಮಾಡಲೇಬೇಕು ಮಾಡ್ತಾ ಇದ್ರೆ ಎಸ್ಟಿ ನಲ್ಲಿ 15 ರಿಂದ 17 ಎಸ್ಟಿ ನಿಂದ ಹಾ ಬೆಸ್ಟ್ ಬೆನಿಫಿಟ್ ಯಾರಿಗೆ ಇಲ್ಲಿ ಎಸ್ಟಿ ವಿದ್ಯಾರ್ಥಿಗಳಿಗೆ ನೋ ಡೌಟ್ ಮತ್ತೆ ಎಸ್ಟಿ ವಿದ್ಯಾರ್ಥಿಗಳು ಇದೆ ಮೊದಲು ಎಸ್ಟಿದ ಏನಾಗ್ತಿತ್ತು ಅಂದ್ರೆ ನಿಮ್ಮ ಅಂಕಗಳು 4, 20, 4, 30 ಇದ್ದರೆ ನಮ್ಮಲ್ಲಿ ಸಿಗೋದು ಬಹಳ ಕಷ್ಟ ಆಗ್ತಿತ್ತು ನಿಮ್ಗೆ ಮೊದಲು ಬಹಳ ಸಲ ರೆಕಮೆಂಡ್ ಮಾಡೋಣ AI ಆಲ್ ಇಂಡಿಯಾ ಕೂಟ ಮುಖಾಂತರ ಹೋಗಿ ಅಂತ ಹೇಳಿ ಯಾಕೆಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಅದ್ರ ಮುಖಾಂತರ ಇದರಲ್ಲಿ ಸೀಟ್ ಸಿಕ್ಕಿದೆ ಯಾರು KE ನಲ್ಲಿ ಸಿಕ್ಕಿಲ್ಲ ಅಂತೇಳಿ ಬೇರೆ ಕೋರ್ಸ್ ಜಾಯ್ನ್ ಆಗಿರ್ತಾರೆ ಅದೇ ಮಾರ್ಕ್ಸಿಗೆ ಆಲ್ ಇಂಡಿಯಾ ಕೂಟ ಮುಖಾಂತರ ಆಲ್ರೆಡಿ MBBS ಮಾಡ್ತಾ ಇದ್ದಾರೆ ಬಟ್ ಈಗ ಗುಡ್ ನ್ಯೂಸ್ ಅನ್ಬೋದು ಎಸ್ಟಿ ವಿದ್ಯಾರ್ಥಿಗಳಿಗೆ ಈ ಒಂದು ನನ್ನ ಅನ್ಸದ ಮಟ್ಟಿಗೆ 400 F410 F410 ವರೆಗೂ ಇದ್ರೂ ಸಹ ಅಥವಾ 400+ ಮಿನಿಮಮ್ ಹೇಳ್ತಾ ಇದ್ದೀನಿ ಸೊ ಅವ್ರು ಎಲ್ರಿಗೂ ಆಲ್ಮೋಸ್ಟ್ ಏನಂದ್ರೆ MBBS ಗೌರ್ಮೆಂಟ್ ಸೀಟ್ ಆಗುವಂತ ಸಾಧ್ಯತೆ ಇದೆ ಈಗ ನಮ್ಮ ಸಿಚುವೇಶನ್ ಪ್ರೆಸೆಂಟ್ಲಿ 430 440 ಇದ್ರು ಬಹಳ ಹಾರಿಬಲ್ ಸಿಚುವೇಶನ್ ಇತ್ತು ಈ ಒಂದು ಎಸ್ಟಿ ವಿದ್ಯಾರ್ಥಿಗಳಿಗೆ ಬಟ್ ಈಗ ಆ ರೀತಿ ಆಗೋದಿಲ್ಲ ಓಕೆ ಎಸ್ ಟಿ ವಿದ್ಯಾರ್ಥಿಗಳಿಗೆ ಬೆನಿಫಿಟ್ ಇದೆ ಬಟ್ ಜನರಲ್ ಮೆರಿಟ್ ಕಟ್ ಆಫ್ ಆಗೋದ್ರಿಂದ ಉಳಿದಿರುವಂತಹ ಈ ಒಂದು ಕ್ಯಾಟಗರಿಯಲ್ಲಿ ಸ್ವಲ್ಪ ಡೆಫಿನೆಟ್ಲಿ ಎಫೆಕ್ಟ್ ಆಗಿ ಆಗುತ್ತೆ ಓಕೆ ಸೊ ಓವರ್ಆಲ್ ಕಟ್ ಆಫ್ ಆಲ್ಮೋಸ್ಟ್ ನನ್ನ ಅನ್ಸೋ ಮಟ್ಟಿಗೆ ರಫ್ ಆಗಿ ಹೇಳ್ತಾ ಇದ್ದೀನಿ 5 to 10 ಮಾರ್ಕ್ಸ್ ಅಲ್ಲಿ ಡಿಫ್ರೆನ್ಸ್ ಬರುವ ಸಾಧ್ಯತೆ ಇದೆ ಕಾಮನ್ಲಿ 5 to 10 ಬರುತ್ತೆ ಅಂತ ಹೇಳ್ತಾ ಇದ್ರು ಬಟ್ ಏನಾಗುತ್ತೆ ಅಂದ್ರೆ ಇಲ್ಲಿ ಸೀಟ್ಗಳಲ್ಲಿ ಯಾವ್ದು ರೀತಿ ಅಂದ್ರೆ ಪರ್ಸೆಂಟೇಜ್ ಇಂದ ವೇರಿಯೇಷನ್ ಆಗಿದೆ ಈ ಒಂದು ಕಾಲೇಜ್ ಇನ್ಕ್ರೀಸ್ ಆಗಿದ್ರು ಸಹ ಕಾಲೇಜ್ ಅಂದ್ರೆ
ಹೊಸದಾಗಿ ಸೀಟ್ಗಳು ಎಂಟ್ರೀಸ್ ಆಗಿದ್ರು ಸಹ ಅಲ್ಲಿ ದೊಡ್ಡ ಬೆನಿಫಿಟ್ ಇಸ್ ಅಲ್ಲಿ ವರ್ಷ ಆಗೋದಿಲ್ಲ ಬಟ್ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಂದ ಗುಡ್ ನ್ಯೂಸ್ ಆಗಿರುವಂತದ್ದು ಓಕೆ ಸೊ ಟೋಟಲಿ ಇದು ಮೂರು ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿದೆ ಇದೇ ರೀತಿ ಅಪ್ಡೇಟ್ ನೀಡ್ತಾ ಇರ್ತೇನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ನ ಪ್ರೆಸ್ ಮಾಡಿ ಓಕೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಚಾಯ್ಸಸ್ಗಳ ಬಗ್ಗೆ ಇನ್ ಡೀಟೇಲ್ ಆಗಿ ಹೇಳಲು ಪ್ರಯತ್ನ ಮಾಡ್ತೇನೆ ಫೈನ್ ಸೊ ಈ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ ಟೇಕ್ ಕೇರ್ ಬಾಯ್.